ಉಜ್ಜಯಿನಿಯಲ್ಲಿರುವಂತಹ ಸಾಂದೀಪಿನಿ ಆಶ್ರಮಕ್ಕೆ ಬಂದಿದ್ದೀವಿ. ಇದರಲ್ಲಿ ಇವಾಗ ಶ್ರೀಕೃಷ್ಣ ಮತ್ತು ಬಲರಾಮ ಕಲಿತಿರುವಂತಹ 64 ವಿದ್ಯೆಗಳನ್ನು ಕೂಡ ಇಲ್ಲಿ ಒಂದೊಂದಾಗಿ ಫ್ರೇಮ್ ಮಾಡಿ ಆ ವಿದ್ಯೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಎಲ್ಲ ಫ್ರೇಮ್ಸು. ಟೋಟಲ್ ಈ ಥರ 64 ಸ್ಲೈಡ್ಸ್ ಇದೆ ಅಂತೆ. ಸೊ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಇಲ್ಲಿ ನನಗೆ ಇನ್ನೊಂದು ತುಂಬ ಆಸಕ್ತಿ ಅಂತ ಅನಿಸಿದ್ದು ಅಂದರೆ, ಆ್ಯಕ್ಚುಲಿ ಇಲ್ಲಿ ಮಧ್ಯಪ್ರದೇಶ ಮಳೆ ಬರ್ತಾ ಇದ್ರೂ ಕೂಡ ತುಂಬ ಹಬೆ ವಾತಾವರಣ, ತುಂಬ ಸೆಕೆ ಆಗ್ತಾ ಇತ್ತು. ಬಟ್ ಆದರೆ ಇಲ್ಲಿ ಬಂದಮೇಲೆ ತುಂಬ ಕೂಲಾಗಿತ್ತು. ಆಮೇಲೆ ಇದು ಯಾಕೆ ಅಂತ ನಾವು ಯೋಚನೆ ಮಾಡಿದಾಗ, ಇಲ್ಲಿ ನೋಡಿ ಈ ರೂಫ್ಗೆ ಅವರು ಸಗಣಿ ಮತ್ತು ಮಣ್ಣಿನಿಂದ ಸಾರಿಸಿದ್ದಾರೆ. ಸೊ ಇದು ಹೀಟ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಇದು ತುಂಬ ಕೂಲಾಗಿ ತುಂಬ ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಆಕರ್ಷಕವಾಗಿ ಮಾಡಿದ್ದಾರೆ. ಇದು ಸಾಂದೀಪಿನಿ ಆಶ್ರಮ, ಮಧ್ಯಪ್ರದೇಶ ಉಜ್ಜಯಿನಿಯಲ್ಲಿರುವಂಥದ್ದು, ಶ್ರೀಕೃಷ್ಣ ಬಲರಾಮರ ಗುರುಕುಲ ಆಗಿದ್ದಂಥದ್ದು. ಧನ್ಯವಾದ ಶೃಂಗಪ್ರಿಯ.